ಹಾಯ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ರವಿ ವೆಂಕಟೇಶ್. ಬೆಳಗ್ಗೆ ತಿಂಡಿಗೆ ಅಂತ ಬಿಸಿಬೇಳೆ ಅವಲಕ್ಕಿ ಮಾಡ್ತಿದ್ದೆ. ಅಂದರೆ ಬಿಸಿಬೇಳೆ ಬಾತ್ ಅಂದರೆ ಅನ್ನ ಅಂದರೆ ಅಕ್ಕಿ ಯೂಸ್ ಮಾಡಿಕೊಂಡು ಮಾಡ್ತೀವಿ, ಬಟ್ ಬಿಸಿಬೇಳೆ ಅವಲಕ್ಕಿನ ಮಾಡ್ತಿದ್ದೆ. ನಾನು ಸುಮಾರು ದಿನದ ಹಿಂದೆ ಒಂದು ಶಾರ್ಟ್ಸ್ ಹಾಕಿದಾಗ ಅದರದ್ದು ರೆಸಿಪಿನ ಒಂದ್ಸಲ ಸಿಂಪಲಾಗಿ ತೋರಿಸಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂತ ಕೇಳಿದ್ರಿ. ಹಾಗಾಗಿ ಮಾಡ್ತಿದ್ನಲ್ಲ ಅಂತ ನಿಮ್ಗಳಿಗೂ ತೋರ್ಸೋಣ ಅಂತ ಅಂದ್ಕೊಂಡೆ. ಬೇಗ ಆಗುತ್ತೆ, ಒನ್ ಪಾಟ್ ಮೀಲ್ ಥರ. ಬೆಳಗ್ಗೆ ಹೊತ್ತು ಅಕ್ಕಿದೇನಾರು ಐಟಮ್ ಬೇಡ ಅಂದರೆ ಪಲಾವ್ ಬಿಸಿಬೇಳೆ ಬಾತ್ ಎಲ್ಲ ಬೇಡ ಅಂತ ಇದ್ರೆ ಅದ್ರ ಬದಲು ನೀವು ಅವಲಕ್ಕಿನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಬಿಸಿಬೇಳೆ ಅವಲಕ್ಕಿನ ಮಾಡಿಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಸಿಂಪಲಾಗಿ ಆಗುತ್ತೆ, ಬೇಗನೂ ಆಗುತ್ತೆ. ಆಮೇಲೆ ತರಕಾರಿ ಎಲ್ಲ ಇದ್ರಂತೂ ಟೇಸ್ಟ್ ಮಾತ್ರ ಬೊಂಬಾಟಾಗಿರುತ್ತೆ. ಬೇಗ ಬೇಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮ್ಗಳಿಗೂ ತೋರಿಸಿ ಅವಲಕ್ಕಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ. ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ತಿರೋದ್ರಿಂದ ಫಸ್ಟ್ ಇದಕ್ಕೆ ಇದು 1/4 ಕಪ್ ಮೆಷರ್ಮೆಂಟ್ ತೊಗೊಂಡಿರೋದು. ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಹಾಗೆ 1/4 ಕಪ್ಪಷ್ಟು ಹೆಸರುಬೇಳೆ. ಎರಡೂ ಬೇಳೆನ ನಾನು ಯೂಶಲಿ ಹಾಕ್ಕೊಳ್ಳೋದು. ನೀವು ನಿಮ್ಮನೆ ಕಪ್ ಲೆಕ್ಕ ಹೇಗೆ ಬರುತ್ತೋ ಹಾಗೆ ನೋಡಿಕೊಂಡು ಹಾಕೋಬೋದು. ಬೇಳೆನ ಎರಡು ಬೇಳೆನೂ ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ, 1 ಚಿಟಿಕೆ ಅರಶಿನ, ಇದಕ್ಕೆ ಎಲ್ಲನೂ ಹಾಕೋತಾ ಇದ್ದೀನಿ. ಕಡಲೆಕಾಯಿ ಬೀಜ ಸ್ವಲ್ಪ, ತರಕಾರಿಗಳು ಇವತ್ತು ಹಾಕೋತಿರೋದು ಹುರುಳಿಕಾಯಿ, ಸುಮ್ಮನೆ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ ಅಷ್ಟೇ. 1 ಆಲೂಗೆಡ್ಡೆ, 1 ಟೊಮ್ಯಾಟೊ, ಹಾಗೆ 1 ಕ್ಯಾರೆಟ್. ಸ್ವಲ್ಪ ಸ್ವಲ್ಪ ಅವರೆಕಾಳು ಇತ್ತು, ಸೊ ಇದನ್ನು ಯೂಶಲಿ ಇಟ್ಟಿರ್ತೀನಿ. ಡಬಲ್ ಬೀನ್ಸ್, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಹಾಕೋತಾ ಇದ್ದೀನಿ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ, ಇಲ್ಲ ಬೇಳೆ ನಿಮ್ಮ ಮನೇಲಿ ಬೇಯಲ್ಲ ಅಂದರೆ 1-3 ವಿಸಿಲ್ ಬೇಕಾಗುತ್ತೆ. ಕೂಗೋಷ್ಟೊಳಗೆ ಬೇರೆ ಏನಾದ್ರು ಕೆಲಸ ಇದ್ರೆ ಮುಗಿಸ್ಕೋತಾ ಇರ್ಬೋದು. ಅಷ್ಟೊತ್ತಿಗೆ ಅವಲಕ್ಕಿನೂ ನೆನೆಸ್ಬಿಡ್ತೇನೆ. ಕುಕ್ಕರ್ ಕೂಗಿ ಕೂಲಾಗಿದೆ, ಚೆನ್ನಾಗಿ ಬೇಳೆ ತರಕಾರಿ ಎಲ್ಲ ಬೆಂದಿದೆ. ಕುಕ್ಕರ್ ಕೂಗಿ ಕೂಲಾಗೋಷ್ಟೊತ್ತಿಗೆ ಸುಮಾರು 1-1.5 ಪಾವಷ್ಟು ಅವಲಕ್ಕಿನ ನೆನೆಸಿಟ್ಟಿದ್ದೀನಿ. ನೀರು ಬಸದ್ಬಿಟ್ಟಿದ್ದೀನಿ, ಯಾಕೆ ಈ ಸಲ ತಂದಿದ್ದು ಅವಲಕ್ಕಿ ಲೈಕ್ ಅಷ್ಟೊಂದು ಚೆನ್ನಾಗಿರಲ್ಲ. 1-10 ನಿಮಿಷ ನೆನೆಸಿದ್ರು ಫುಲ್ ಕಟ್ ಕಟ್ಟಾಗಿ ಮುದ್ದೆ ಥರ ಆಗ್ಬಿಡೋದು. ಹಾಗಾಗಿ 1-10 ನಿಮಿಷ ನೆನೆಸ್ಬಿಟ್ಟು ನೀರು ಬಸದ್ಬಿಟ್ಟಿದ್ದೇನೆ. ಬೇಳೆ ತುಂಬ ಗಟ್ಟಿ ಇದೆ, ಯಾಕೆಂದರೆ ಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ನಾನು ಇಷ್ಟು ಅಷ್ಟು ಅಂತ ಹೇಳಕ್ಕೆ ಹೋಗಲ್ಲ. 1/2 ಸ್ಪೂನಷ್ಟು ಬೆಲ್ಲ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ. ಜಾಸ್ತಿ ನೆಂಚಿಟ್ಕೊಂಡಿದ್ದೀನಿ, ಏನಕ್ಕೆ ಅಂತಂದರೆ ಹಾಗಲಕಾಯಿ ತೊಗೊಂಬಂದಿದೆ, ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತ ನೆನೆಸಿಟ್ಕೊಂಡು. ಬೈ ಚಾನ್ಸ್ ನಿಮಗೆ ಹಾಗಲಕಾಯಿ ಗೊಜ್ಜು ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಎರಡಕ್ಕೂ ಆಗುತ್ತೆ ಅಂತ ನೆನೆಸಿಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಕುದೀವಿ. ಬಿಸಿಬೇಳೆಬಾತ್ ಪುಡಿನ ಡೈರೆಕ್ಟಾಗಿ ಇದಕ್ಕೆ ಹಾಕಿ ಕದ್ರಕೋಬೋದು, ಆದರೆ ಮಧ್ಯೆ ಮಧ್ಯೆ ಕೆಲವು ಸಲ ಗಂಟಾಗ್ಬಿಡುತ್ತೆ, ಯಾಕೆಂದರೆ ಕಡಲೆಬೇಳೆ ಜಾಸ್ತಿ ಹಾಕಿರ್ತೀವಲ್ಲ. ಹಾಗಾಗಿ ಯೂಶಲಿ 1 ಕಪ್ಗೆ ಎಷ್ಟು ಬೇಕೋ ಅಷ್ಟು ಪುಡಿನ ಹಾಕ್ಕೊಂಡು, ಇದು ಫ್ರೆಶಾಗಿ ಮಾಡ್ಕೊಂಡಿದ್ದಲ್ಲ, ಹೋದ ಸಲ ಮಾಡ್ಕೊಂಡಿದ್ದೆ ಇತ್ತು, ಹಾಗಾಗಿ ಮತ್ತೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಖಾಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕದ್ರಕೊಂಬಿಡ್ತೀನಿ. ಇದು ಆಪ್ಷನಲ್ ಅಷ್ಟೇ, ಯಾಕೆಂದರೆ ಅಲ್ಲಿ ತುಂಬ ಹೊತ್ತು ಕೆದಕ್ತಾನೆ ಇರ್ಬೇಕಲ್ಲ ಅಂತ ಹಿಂಗೆ ಮಾಡ್ತಿದ್ದೀನಿ. ಅದೇನು ಗಂಟಿಗಿಂಟು ಇರಲ್ಲ ಅಂತ. ನಾನು ಅವಲಕ್ಕಿ ಹಾಕ್ಕೊಂಡಿಲ್ಲ, ಇದಕ್ಕೆ ಖಾರದ್ದನ್ನು ಅಂದರೆ ಫಸ್ಟು ಹುಳಿ ಥರ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಇದಕ್ಕೆ ಅವಲಕ್ಕಿ ಹಾಕಿ ಕದ್ರಿಕೋಬಹುದು. ಬಟ್ ಇವು ಅಕ್ಕಿಲಿ ಮಾಡಿದ್ರೆ ಹಂಗಾಗಲ್ಲ, ಅಕ್ಕಿ ಮತ್ತು ಬೇಳೆ ಕರೆಕ್ಟಾಗಿ ಹೊಂದ್ಕೋಬೇಕಾಗುತ್ತೆ, ಇಲ್ಲದ್ರೆ ಅಕ್ಕಿ ಒಂದು ಕಡೆ ಹೋಗ್ತಿರುತ್ತೆ, ಬೇಳೆ ಒಂದು ಕಡೆ, ರಸ ಒಂದು ಕಡೆ ಹೋಗ್ತಿರುತ್ತೆ. ಇದಕ್ಕೆ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳಿ ಅಂತ ಅವಲಕ್ಕಿನ ಹಾಕೋತಾ ಇದ್ದೀನಿ. ನೆನೆಸಿಟ್ಟಿರೋ ಅವಲಕ್ಕಿ ಆಮೇಲೆ ಮಿಸ್ ಆಗಿ ಡೈರೆಕ್ಟಾಗಿ ಮಾಮೆ ಹಸಿ ಅವಲಕ್ಕಿನ ಹಾಕೊಂಡ್ಬಿಡ್ಬಿಡಿ. ಸ್ವಲ್ಪ ನೀರಾಗೆ ಮಾಡಿರ್ತೀನಿ, ಯಾಕೆಂದರೆ ಸ್ವಲ್ಪ ಹೊತ್ತು ಇಟ್ಟರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಘಾಟ್ ಹೋಗಲಿ ಅಂತ ಇಟ್ಟಿದ್ದೀನಿ. ಈ ಸೈಡು ಒಗ್ಗರಣೆ, ಒಗ್ಗರಣೆಗೆ ಏನು ಬೇರೆ ಇಲ್ಲ, ಏನೂ ಇಲ್ಲ, ಬರೀ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಇಂಗು. ಇಂಗು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಈರುಳ್ಳಿ ಎಲ್ಲ ಏನು ಹಾಕಿಲ್ದಿರೋದ್ರಿಂದ ಇಂಗ್ ಮ್ಯಾಂಡೇಟ್ರಿ ಬೇಕೇ ಬೇಕು. ಸೊ ಒಗ್ಗರಣೆ ಹಾಕಿದ್ರೆ ಬಿಸಿಬೇಳೆ ಅವಲಕ್ಕಿ ರೆಡಿ ಆಗುತ್ತೆ, ಸಖತ್ ಟೇಸ್ಟ್ ಆಗಿರುತ್ತೆ. ಜೊತೆ ಏನಾದರೂ ಬೂಂದಿ ಕಾಳು ಅಥವಾ ಹಪ್ಪಳ ಸಂಡಿಗೆ ಎಲ್ಲ ಇದ್ದರೂ ನೀವುಗಳು ಎಂಜಾಯ್ ಮಾಡ್ಕೋಬೋದು.
ಬಿಸಿಬೇಳೆ ಅವಲಕ್ಕಿಗೆ ಯೂಶಲಿ ಬಾಡಿಸ್ಕೊಳ್ಳೋಕ್ಕೆ ಎಣ್ಣೆದೇ ಜಾಸ್ತಿ ಸಿಗುತ್ತೆ. ಬಟ್ ನಾನು ಇಲ್ಲಿ ಏರ್ ಫ್ರೈಯರ್ನಲ್ಲಿ ಮಾಡ್ಕೋತಾ ಇದ್ದೀನಿ. ಈ ಚಕ್ರಗಳು ತುಮಕೂರು ಹೋದಾಗ ತೊಗೊಂಡು ಬಂದಿದೆ. ಬಟ್ ಇಲ್ಲೂ ನಾರ್ಮಲಾಗಿ ಸುಮಾರು ಪ್ರಾವಿಷನ್ ಸ್ಟೋರ್ಗಳಲ್ಲಿ ಈ ಥರದ್ದು ಸಿಗುತ್ತೆ. ಕರೆದಿದ್ದು ಅಂಗಡಿನಲ್ಲಿ ಮಾರ್ತಾರೆ, ನಿಮಗೆ ಗೊತ್ತಿದೆ, ಹಾಟ್ ಚಿಪ್ಸಲ್ಲಿ ಎಲ್ಲ. ಬಟ್ ನಾನು ಈ ವರ್ಷನ್ನ ಯೂಸ್ ಮಾಡ್ಕೊತೀವಿ, ಯಾಕಂದರೆ ಹೆಲ್ತಿಯಾಗೂ ಇರುತ್ತೆ ಅಂತ. ಆನಿಯನ್ ರಿಂಗ್ಸ್ ಮತ್ತು ಇದನ್ನು ಏರ್ ಫ್ರೈಯರಲ್ಲಿ ಹಾಕ್ತಿರೋದು. ಇದು ಯಾವುದೋ ಒಂದು ಇವೆಂಟ್ಗೆ ಹೋದಾಗ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದೆ. ಆಲ್ಮೋಸ್ಟ್ 2,000ಷ್ಟು ಕೊಟ್ಟಿದೆ. ಯಾರೋ ಇದನ್ನು ರೀಸೆಂಟಾಗಿ ಡೀಟೇಲಾಗಿ ತೋರಿಸಿ ಅಂತ ಕೇಳ್ತಾ ಇದ್ರಿ, ಹಾಗಾಗಿ ಮಾಡಿದ್ನಲ್ಲ ಅಂತ ಇದ್ರ ಬಗ್ಗೆ ನಿಮ್ಗಳ್ಗೂ ಹೇಗೆ ಬೇಕಾಗತ್ತೆ ಅನ್ನೋದನ್ನು ತೋರಿಸಿ. ಆ್ಯಂಡ್ ಟೇಸ್ಟ್ ಸಖತ್ತಾಗೇ ಇರುತ್ತೆ. ಆಚೆ ಹೊರಟಿದೆ, ಆಚೆ ಅಂದರೆ ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಏನು ಶಾಪಿಂಗ್ ಅನ್ನೋದನ್ನು ನಿಮ್ಗಳ್ಗೂ ಅಲ್ಲಿಗೆ ಹೋದಾಗ ಖಂಡಿತ ತೋರಿಸ್ತೀನಿ, ಏನೇನನ್ನು ಪರ್ಚೇಸ್ ಮಾಡಿಕೊಂಡು ಬರ್ತೀನಿ ಅಂತ. ಹಬ್ಬ ಆಲ್ಮೋಸ್ಟ್ ಏನು ಬರ್ತೀರ, ಇನ್ನೊಂದು 3-4 ದಿನ ಇದೆ. ಸೊ ಹಾಗಾಗಿ ಶಾಪಿಂಗ್ ಬೇಕಿತ್ತು. ಹಬ್ಬ ಅಂತಂದರೆ ನವರಾತ್ರಿ ಶುರುವಾಗ್ತದೆ, ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಈಗಾಗಲೇ ಟೈಮ್ 6 ಹೋಗಿದೆ, ಸಖತ್ ಲೇಟ್ ಆಗುತ್ತೆ ಬರೋಷ್ಟರಿಗೆ. ಸೊ ಬಂದಮೇಲೆ ನಿಮ್ಗಳಿಗೂ ಏನೇನು ತೊಗೊಂಡು ಬಂದೆ ಅನ್ನೋದನ್ನು ಡೆಫಿನೆಟ್ಲಿ ತೋರಿಸ್ತೀನಿ. ಹಾಗೆ ಇದು ಸ್ಟಿಚ್ ಮಾಡಿಸ್ಕೊಂಡಂಥ ಫ್ರಾಕ್, ಇದು ಕಲಂಕಾರಿ ಪ್ರಿಂಟ್ನಲ್ಲಿ ತೊಗೊಂಡಿದ್ದೆ. ಆಲ್ಮೋಸ್ಟ್ 2.5 ಅಥವಾ 2.5 meter ಅಷ್ಟು ಇತ್ತು. ನಿಮಗೆ ತೋರಿಸ್ತೆ ರೀಸೆಂಟಾಗಿ ನಾನು ಸ್ಟಿಚಿಂಗೆ ಕೊಡೋಕೆ ಹೋಗ್ತಾ ಇದ್ದೀನಿ ಅಂತ. ನಿಮಗೆ ಹೇಳೋದಲ್ಲ, ಲಾಸ್ಟಲ್ಲಿ ಕಟ್ ಪೀಸ್ಗಳು ಮಿಕ್ಕಿರುತ್ತೆ ಅಂತ. ಸೊ ಆ ಥರ ಸಿಕ್ಕಿದಂಥ ಒಂದು ಬಟ್ಟೆ, ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನಾನೇನು ತುಂಬ ಫ್ಲೇರ್ ಸ್ಲೈಡ್ಸ್ ಇಲ್ಲ, ಫ್ಲೇರ್ ಸ್ಲೈಡ್ಸ್ ಇದ್ರೆ ಜಾಸ್ತಿ ಬೇಕಾಗುತ್ತೆ ಬಟ್ಟೆ ಅಂತ. ಇಷ್ಟೇ ಲಾಂಗ್ ಇದೆ, ಸೊ ನನಗೆ ಗೊತ್ತಾಗ್ತದೆ ಅಂದ್ಕೊಡ್ತೀನಿ. ಪ್ಯಾಂಟ್ ಏನು ಹಾಕ್ಕೊಂಡಿಲ್ಲ, ಪ್ಯಾಂಟ್ ಹಾಕ್ಕೊಂಡಿಲ್ಲ, ಅದಕ್ಕೆ ದಪ್ಪನೂ ಇದೆ ಇದು. ಸೊ ಈಗ ಹೊರಡ್ತಾ ಇದ್ದೀನಿ. ಗಾಂಧಿ ಬಜಾರ್, ಜಯನಗರ, ಮಲ್ಲೇಶ್ವರಂ ಇಲ್ಲೆಲ್ಲ ಶಾಪಿಂಗ್ ಬರ್ತೀವಿ ಅಂದರೆ ಏನೋ ಒಂಥರ ಖುಷಿ. ಆ ರೋಡ್ಗಳಲ್ಲಿ ಓಡಾಡೋಕ್ಕೆ ಸಖತ್ತಾಗಿರುತ್ತೆ. ಬಟ್ ನನಗೆ ಹಂಗೆ ಅನಿಸುತ್ತೆ, ಯಾರ್ಯಾರಿಗೆ ಏನೇನು ಅನಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನೀವುಗಳು ಹಾಗೇನ ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾವು ಹೋಗಿದ್ದಿನ ಅಲ್ಲಿ ಗಣೇಶ ಕೊಡಿಸಿದ್ರು. ಸೊ ಗಾಂಧಿ ಬಜಾರ್ ಸರ್ಕಲ್ ಫುಲ್ಲು ಬ್ಲಾಕ್ ಮಾಡಿ ಅಲ್ಲಿ ಆರ್ಕೆಸ್ಟ್ರಾ ಡಾನ್ಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಗಾಂಧಿ ಬಜಾರ್ ಅಂದ ತಕ್ಷಣ ಫಸ್ಟು ತಲೆಗೆ ಬರೋದು ಹೂವು, ಹಣ್ಣು, ಏನು ಫ್ರೆಶ್ಶಾಗಿ ಎಲ್ಲ ಥರದ ಹೂಗಳು ಸಿಗುತ್ತೆ. ಆ್ಯಂಡ್ ನಾವು ಹೋಗಲು ಸ್ವಲ್ಪ ಸ್ವಲ್ಪ ಹಶ್ವಾಗಿತ್ತು ಅಂತ ವಿದ್ಯಾರ್ಥಿ ಭವನ್ಗೆ ಹೋಗೋಣ ಅಂತ ಅಂದ್ಕೊಂಡು. ನಾನು ತುಂಬ ವರ್ಷಗಳೇ ಹೋಗಿತ್ತು ಆ್ಯಕ್ಚುಲಿ ವಿದ್ಯಾರ್ಥಿ ಭವನಲ್ಲಿ, ತಿಂದೇ ಇರಲಿಲ್ಲ. ಬಟ್ ಏನಕ್ಕೆ ಅಂತಂದರೆ ಯೂಶಲಿ ವೀಕೆಂಡ್ಸ್ ಹೋದಾಗ ರಶ್ ಇರುತ್ತೆ. ಆ್ಯಂಡ್ ವೆಂಕಟೇಶ್ಗೆ ತುಂಬ ರಶ್ ಇದ್ದಾಗ ನಿಂತ್ಕೊಂಡು ಅದನ್ನು ತಿನ್ನೋಷ್ಟು ಮೂಡ್ ಇರಲ್ಲ. ಆ್ಯಂಡ್ ನಾನು ಅಷ್ಟೊಂದು ಇಷ್ಟಪಡಲ್ಲ ಆ ಥರ. ಬಟ್ ನಾವು ಹೋದಾಗ ಹೋಗಿದ ತಕ್ಷಣ 2 ಖಾಲಿ ಇತ್ತು ಅಂತ ಡೈರೆಕ್ಟಾಗಿ ಹೋಗಿ ತಿನ್ಕೊಂಡು ಬರ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ಟೇಸ್ಟ್ ನಿಮಗೆಲ್ಲರೂ ಗೊತ್ತು, ವಿದ್ಯಾರ್ಥಿ ಅಂದರೆ ತುಂಬ ಹಳೆಯ ಹೋಟೆಲ್ ಗಾಂಧಿ ಬಜಾರ್ನಲ್ಲಿ. ಸೊ ಈ ಥರ ಎಲ್ಲರೂ ಒಟ್ಟಿಗೆ ಕೊಡಿಸ್ತಾರೆ, ಸಪ್ರೇಟ್ ಟೇಬಲ್ ಬೇಕು ಅಂತೆಲ್ಲ ಕಾಯೋಕ್ಕೆ ಆಗಲ್ಲ. ಫಸ್ಟ್ ನಾವು ಆರ್ಡರ್ ಮಾಡಿದ್ದು ಚೌ ಚೌ ಬಾತ್, ಯಾಕೆಂದರೆ ವೆಂಕಟೇಶ್ಗೆ ಉಪ್ಪಿಟ್ಟು ಅಂದರೆ ಒಂಥರ ಪ್ರಾಣ ಅಂತಲೇ ಹೇಳ್ಬೋದು. ಅವ್ನ ಫೇವ್ರೇಟ್ ತಿಂಡಿ ಅಂದರೆ ಉಪ್ಪಿಟ್ಟು. ದಿನ ಉಪ್ಪಿಟ್ಟು ಮಾಡಿಕೊಂಡ್ರು ಅವನು ಇಷ್ಟಪಟ್ಟು ತಿಂತಾನೆ. ಇದ್ರ ಜೊತೆ ವಿದ್ಯಾರ್ಥಿ ಭವನಲ್ಲಿ ತುಂಬ ಐಕಾನಿಕ್ ಅಂದರೆ ಈ ಥರ ಪ್ಲೇಟ್ಸ್ಗಳನ್ನ ಜೋಡಿಸ್ಕೊಂಡು ಬರ್ತಾರಲ್ಲ ದೋಸೆದು, ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲ ಸಾಕಷ್ಟು ಜನ ಫೋಟೋಸ್ ಎಲ್ಲ ಹಾಕೇ ಇರ್ತಾರೆ. ಬಟ್ ನಾನು ಸುಮ್ಮನೆ ಹೋಗಿದ್ನಲ್ಲ, ಲೈವಾಗಿ ಏನೇನು ನೋಡಿದ್ನೋ ಅದನ್ನು ತೆಕ್ಕೊಂಡು ಬಂದೆ ಅಷ್ಟೇ. ಇದಾದಮೇಲೆ ನಾವು ಆರ್ಡರ್ ಮಾಡಿದ್ದು ಒಂದೊಂದು ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ, ದೋಸೆ ವಿತ್ ಪಲ್ಯ ಆ್ಯಂಡ್ ಚಟ್ನಿ. ಆ್ಯಸ್ ಯೂಶ್ವಲ್ ಟೇಸ್ಟ್ ಚೆನ್ನಾಗೇ ಇತ್ತು. ಇಷ್ಟನ್ನ ತಿನ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಒಂದು ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಯಾಕೆಂದರೆ ದಸರಾಗೆ ಎಲ್ಲರನ್ನೂ ಕರಿತೀನಲ್ಲ, ನನ್ನ ಕಸಿನ್ಸ್, ಫ್ರೆಂಡ್ಸ್ ಎಲ್ಲರನ್ನೂ ಕರಿತೀನಿ, ಎಲ್ಲರಿಗೂ ಕೊಡೋಕ್ಕೆ ಅಂತ ಈ ಥರದ್ದು ಏನಾದರೂ ನೋಡೋಣ ಯೂಸ್ಫುಲ್ಲಾಗಿರೋದು ಅಂತ ನೋಡ್ತಾ ಇದ್ದೆ. ಇಷ್ಟ ಆದಮೇಲೆ ಮೇನ್ ಉದ್ದೇಶ ನಾವು ಗಾಂಧಿ ಬಜಾರ್ಗೆ ಹೋಗಿದ್ದು ಗೊಂಬೆಗಳನ್ನ ತೊಗೊಳ್ಳೋಣ ಅಂತ. ಅಂದರೆ ಪ್ರತಿ ವರ್ಷ ಒಂದೊಂದು ಸೆಟ್ ಗೊಂಬೆನ ಎಕ್ಸ್ಟ್ರಾ ಮಾಡಬೇಕಂದ್ರೆ ಹೆಚ್ಚಿಸ್ಬಿಟ್ಟು ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ವರ್ಷ ಫುಲ್ ಗೊಂಬೆಗಳು ಅಷ್ಟೊಂದು ತೊಗೊಂಡೇ ಇರಲಿಲ್ಲ. ಲಾಸ್ಟ್ ಇಯರ್ ಚೆನ್ನೈಗೆ ಹೋದಾಗ ತೊಗೊಂಡು ಬಂದಿದ್ದೆ, ಬಟ್ ಅದನ್ನು ಇಟ್ಬಿಟ್ಟಿದ್ದೆ. ಹೊಸದು ಅಂತ ಯಾವುದೂ ಇರಲಿಲ್ಲ. ಹಾಗಾಗಿ ಯಾವ್ದಾರ ಒಂದು ಸೆಟ್ಟು ಅಥವಾ ಯಾವ್ದಾರ ಗೊಂಬೆ ಇಷ್ಟ ಆದರೆ ತೊಗೊಂಡು ಬರೋಣ ಅಂತ ಹೋದ್ವಿ. ಒಂದು 3-4 ಅಂಗಡಿಗೆ ಹೋದ್ವಿ. ಆ್ಯಂಡ್ ಈ ನಡುವೆ ಈ ಗೊಂಬೆಗಳೆಲ್ಲ ರೇಟ್ ವೈಸ್ ಕೂಡ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಏನೋ ಒಂದು ಚಿಕ್ಕ ಚಿಕ್ಕ ಸೆಟ್ ಕೇಳಿದ್ರೂ ನೀವು 4,000-5,000 ಕಮ್ಮಿ ಇರೋದೇ ಇಲ್ಲ. ಸೊ ನನಗೆ ಸ್ವಲ್ಪ ಸ್ವಲ್ಪ ಬೇಕಿತ್ತು, ಒಂದೆರಡು ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಇದಾದಮೇಲೆ ದಸರಾ ಮುಗಿದ್ಮೇಲೆ ಮೈಸೂರಿಗೆ ಹೋದರೆ ಮೈಸೂರಿನಲ್ಲಿ ಸಖತ್ ಕಮ್ಮಿ ರೇಟ್ಗೂ ಸಿಗುತ್ತೆ. ಸಾಕಷ್ಟು ತೊಗೊಂಬರ್ತೀನಿ ಯೂಶಲಿ ನಾನು ಮೈಸೂರಿಗೆ ಹೋದಾಗ, ನಿಮ್ಗಳಿಗೂ ತೋರಿಸೇ ಇರ್ತೀನಿ. ಸೊ ಗಾಂಧಿ ಬಜಾರ್ ಅಲ್ಲಾದರೆ ಸ್ವಲ್ಪ ಕಲೆಕ್ಷನ್ಸ್ ಇರುತ್ತೆ ಅಂತ ನಾವು ಬಂದಿದ್ದು. NH ಡಾಲ್ಸ್ ಅಂತ ಇದೆಯಲ್ಲ ರೋಟಿಗರ್, ಆದಮೇಲೆ ಬೇಸ್ಮೆಂಟಲ್ಲಿದೆ, ಅಲ್ಲಾದರೆ ಕೆಲವು ಕಲೆಕ್ಷನ್ಸ್ ಇಟ್ಟಿರ್ತಾರೆ ಅಂತ ನೋಡೋಣ ಅಂತ ಅಂದ್ವಿ. ಆ್ಯಂಡ್ ನಿಮ್ಗಳಿಗೂ ತೋರಿಸ್ತೇನೆ ನೋಡಿ, ಎಷ್ಟು ಥರದ್ದು ಇಟ್ಟಿದ್ರು ಅಂದರೆ ಲೈಕ್ ಏನು ತೊಗೋಬೇಕು, ಏನು ತೊಗೋಬಾರ್ದು, ಏನು ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದೇ ಗೊತ್ತಾಗಿಲ್ಲ. ಆ್ಯಂಡ್ ನಂಗೆ ತುಂಬ ಅಟ್ರಾಕ್ಟ್ ಆಗಿದ್ದು ಅಂದರೆ ದಸರಾ ಸೆಟ್ ಚೆನ್ನಾಗಿತ್ತು. ಬಟ್ ಎಲ್ಲ 12,000-13,000 ನಂಗೆ ಅಷ್ಟೊಂದೆಲ್ಲ ವರ್ತ್ ಅಂತ ಅನ್ಸಲ್ಲ ಹಾಕ್ಕೊಡೋದು. ಹಾಗಾಗಿ ನಮಗೆ ನೋಡಿ ಸ್ವಲ್ಪ ರೇಟು ವರ್ಕೌಟ್ ಆಗಬೇಕು ಆ್ಯಂಡ್ ನನಗೂ ಇಷ್ಟ ಆಗಬೇಕು ಅಂತ ಅಂಥದ್ದು ಒಂದನ್ನು ಆರಿಸ್ಕೊಂಡು ತೊಗೊಂಬಂದೆ. ಯಾವುದನ್ನು ತೊಗೊಂಡು ಬಂದು ಅಂತ ನಿಮ್ಗಳಿಗೂ ನೆಕ್ಸ್ಟ್ ವೀಡಿಯೋನಲ್ಲಿ ಡೆಫಿನೆಟ್ಲಿ ಇಟ್ಟಾಗ ತೋರಿಸ್ತೀನಿ. ಆ್ಯಂಡ್ ಅಷ್ಟಲ್ಲದೆ ಗಾಂಧಿ ಬಜಾರ್ನಲ್ಲಿ ರೋಡ್ ಸೈಡೆಲ್ಲ ಇಟ್ಬಿಟ್ಟಿದ್ದಾರೆ, ನೀವು ನೋಡ್ತಾ ಇದ್ರೆ. ಬಟ್ ಯಾವುದೂ ರೇಟ್ ಕಮ್ಮಿ ಇಲ್ಲ. ಚಿಕ್ಕ ಚಿಕ್ಕ ಗೊಂಬೆಗಳು ಅಂದರೆ ನಾರ್ಮಲ್ ಸಿಂಗಲ್ ಗೊಂಬೆಗಳು ನಿಮಗೆ 1,000-1,500 ಕಮ್ಮಿ ಯಾವುದೂ ಇರಲಿಲ್ಲ. ಸೊ
ನಾವು ಒಂದ್ ಸೆಟ್ ಹಂಗೆ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಬಂದ್ವಿ. ಸೊ ಗಾಂಧಿ ಬಜಾರ್ಗೆ ಹೋಗಿ ಬರೋಷ್ಟೊಳಗೆ ಸಾಕಾಗೋಯ್ತು. ಅಲ್ಲಿ ಗಣೇಶ ಬೇರೆ ಇಟ್ಟಿದ್ರು, ಸೊ ಹಾಗಾಗಿ ಫುಲ್ ಫಂಕ್ಷನ್ ತರ ಇಲ್ಲ ಆರ್ಕೆಸ್ಟ್ರಾ ಡಾನ್ಸು, ಹಾಗಾಗಿ ಸಿಕ್ಕಾಪಟ್ಟೆ ಜನ ಇದ್ರು. ಒಂದೆರಡು ಮೂರು ಗೊಂಬೆ ಅಂಗಡಿಗಳು ನೋಡಿದೆ, ಕೆಲವುದರಲ್ಲಿ ಕಲೆಕ್ಷನ್ಸ್ ಆಲ್ಮೋಸ್ಟ್ ನಮ್ಮ ಹತ್ರ ಇರೋ ಥರದ್ದೇ ಇತ್ತು ಅಂತ ಅಲ್ಲಿ ಯಾವುದು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಲಾಸ್ಟ್ ನಿಮಗೆ ತೋರಿಸಿದಾರ ಎನ್ ಹೆಚ್ ಡಾಲ್ಸ್ ಅಂತ, ಕೆಳಗಡೆ ಬೇಸ್ಮೆಂಟ್ ಇದೆ, ರೋಟಿಗರ್ ಆದಮೇಲೆ ಬರುತ್ತೆ ಅಂಗಡಿ. ಅಲ್ಲಿ ಮಾತ್ರ ಒಂದು ಸೆಟ್ ಗೊಂಬೆ ತೊಗೊಂಡು ಬಂದೆ, ಅಂದರೆ ಸಮುದ್ರ ಮಂಥನ ಅದು ಫುಲ್ ಸೆಟ್ನ ತೊಗೊಂಡು ಬಂದೆ. ಸೊ ಇಲ್ಲಿ ಇಟ್ಟಿದ್ದೀನಿ, ಇನ್ನೂ ಓಪನ್ ಮಾಡಿಲ್ಲ. ಸೊ ಇನ್ನೂ ಇವಾಗ ರೀಚ್ ಆದವಲ್ಲ, ಟೈಮ್ ಆಗಲೇ 10 ಗಂಟೆ ಹೋಗಿದೆ. ಗೊಂಬೆ ಇನ್ನೇನು ಇಡೋ ಟೈಮ್ ಬರುತ್ತಲ್ಲ ಅವಾಗ ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೀನಿ ಯಾವುದನ್ನು ಪರ್ಚೇಸ್ ಮಾಡಿ ತೊಗೊಂಡು ಬಂದ್ವಿ ಅಂತ. ಆ್ಯಂಡ್ ಇದಕ್ಕೆ ಕೊಟ್ಟಿದ್ದು 3,800 ರುಪೀಸ್ ಆಯಿತು, ಸುಮಾರು 10 ಡಾಲರ್. ಹತ್ತತ್ರ 10 ಗೊಂಬೆ ಇದೆ, ಅದೊಂದು ಪ್ಲೇಟ್ ಥರದಲ್ಲಿ ಏನೋ ಸುಮಾರು ಬೇರೆ ಬೇರೆ ಥರ ಇದೆ. ಅದನ್ನು ನಿಮ್ಗಳಿಗೂ ಓಪನ್ ಮಾಡಿದಾಗ ಡೆಫಿನೆಟ್ಲಿ ತೋರಿಸ್ತೀನಿ. ಹಾಗೆ ಕೆಲವು ರಿಟರ್ನ್ ಗಿಫ್ಟ್ಸ್ನೂ ತೊಗೊಂಡು ಬರಬೇಕಿತ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹೋಪ್ ನಿಮ್ಗಳಿಗೆ ಇವತ್ತಿನ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವೀಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸ್ವರ ಮಾಧ್ಯಮ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.